ನಮ್ಮನೆಯುವ ರಾಣಿ, ಹೇ ನಮ್ಮನೆಯುವ ರಾಣಿ. ಅಮ್ಮು ಇದೇನೆ ಇದು? ಮದುವೆ ಆಗಿ ಗಂಡನ್ ಮನೆಗೆ ಹೋಗ್ತೀಯ, ಕೊಠೆಣ್ಣು ಕುಲಕ್ ಹೊರಗಲ್ವಾ? ಚಿಕ್ಕಪ್ಪ, ಇದ್ರ ಬಗ್ಗೆ ಈಗ ಆಲ್ರೆಡಿ ಮಾತಾಡಿದೀವಿ, ಮತ್ತೆ ಅದ್ರ ಬಗ್ಗೆ ಮಾತಾಡ್ಬೇಡಿ. ನೀವೆಲ್ಲರೂ ಒಪ್ಪಿಗೆ ಕೊಟ್ಟಿದ್ದಕ್ಕೆ ನಾನು ಆ ಮನೆಗೆ ಹೋಗ್ತಾ ಇರೋದು. ಈಗ ಏನಾಯ್ತು ಅಂತ ಹೀಗ ಆಡ್ತಿದ್ಯಾ? ಸಾಕು, ನಿನ್ನೊಂದು ಸಣ್ಣ ಆಸೆನು ನನ್ನ ಕೈಲಿ ಈಡೇರ್ಸಕ್ ಆಗ್ಲಿಲ್ಲ ಕಣು, ನಿರಾಸೆ ಮಾಡ್ಬಿಟ್ಟೆ ನಾನು. ಸಾರಿ ಕಣು, ಸಾಕು, ಐ ಆಮ್ ರಿಯಲಿ ಸಾರಿ. ಬಂದ್ ಪಂಚ ಉಟ್ಕೋಬೇಕು ಅಂತ ಎಷ್ಟು ಆಸೆ ಪಟ್ಟಿದ್ದಾನೆ, ಎಲ್ಲ ನಾನು ಹಾಳು ಮಾಡ್ಬಿಟ್ಟೆ. 30 ಮದ್ವೆ ಆಗ್ತಾ ಇದ್ದಾರೆ, ವಿಷಯ ಎಲ್ಲ ಗೊತ್ತಿದ್ದು ಗಂಡಿನ ಕಡೆಯವ್ರಿಗೆ ಒಪ್ಕೊಳ್ಳಕ್ಕೆ ಅವ್ರಿಗೆ ದರಿದ್ರ ಬಂದಿದೀಯ? ಅವ್ರಿಗೆ ಎಲ್ಲ ಗೊತ್ತಿದೆ ಅಂತೆ. ಅಹಲ್ಯ ಅದೃಷ್ಟ ಮಾಡಿದ್ಲು. ಹೌದು, ನನ್ನ ಮಗಳು ಅದೃಷ್ಟ ಲಕ್ಷ್ಮಿನೇ, ಅವಳು ಪುಣ್ಯ ಮಾಡಿರೋದಕ್ಕೇನೆ ಇಂತ ಬಾಳ್ ಸಿಗ್ತಾ ಇರೋದು. ಪುಣ್ಯ ಮಾಡದೆ ಇರೋವು ಸುಮ್ನೆ ಹೊಟ್ಟೆ ಉರ್ಕೋತಾವಷ್ಟೇ. ಸಾರಿ ಕಣ, ನನ್ನ ಬಿಟ್ಟು ನಾನು ಆಚೆ ಬರೋದಕ್ಕೆ ಆಗದೇ ಇಲ್ಲ, ಈಗೇನೇ ಕೆಲಸ ಇದ್ರು ನೀನೇ ಮಾಡ್ಬೇಕು. ಅಲ್ಲ ಕಣೆ, ವಿಷಯ ತಿಳಿಸು, ಉಳಿದಿದ್ದೆಲ್ಲ ನಾನೇ ನೋಡ್ಕೊಂತೀನಿ ಅಂದೆ, ಈಗೇನೆ ಪ್ರಾಬ್ಲಮ್ ಆಯ್ತು? ಅಯ್ಯೋ, ನಾನು ಯಾರು ಇಂಟರ್ವ್ಯೂ ಮಾಡ್ಬೇಕು ಅನ್ಕೊಂಡಿದ್ನು, ಅವ್ರ ಜೊತೆ ಆಲ್ರೆಡಿ 2 ಕಿರಿಕ್ ಆಗಿದೆ, ನಾನು ಹೋದ್ರೆ ಯಾವ ವಿಷಯನೂ ಆಚೆ ಬರಲ್ಲ. ಅದಕ್ಕೆ ನನ್ನ ಅಸಿಸ್ಟೆಂಟ್ ಬಂದು ನಿಮ್ಮ ಇಂಟರ್ವ್ಯೂ ತಗೋತಿದ್ದಾರೆ ಅಂತ ಹೇಳಿದೀನಿ. ಪ್ಲೀಸ್ ಪ್ಲೀಸ್, ಈಗ ನೀನೇ ಏನಾದರೂ ಮಾಡ. ಇಷ್ಟು ದಿವಸ ಹಳ್ಳಿ ವೇಷದಲ್ಲಿ ಇದ್ದ ಫೋಟೋನ ಹಿಡ್ಕೊಂಡು ಹುಡುಕ್ತಾ ಇದ್ದೆ, ಆದ್ರೆ ಈಗ ಇವಳು ಬದಲಾಗಿದ್ದಾಳೆ. ನಿನಗೆ 2 ಟೈಮ್ ಕೊಡ್ತೀನಿ, ಅದ್ ಎಷ್ಟು ಮ್ಯಾನ್ ಪವರ್ ಯೂಸ್ ಮಾಡ್ತೀಯೋ ಮಾಡ್, ಆದ್ರೆ ಇನ್ನು 2 ಮೇಡಮ್ ನಿಮ್ ಸ್ಟ್ರಗ್ಲಿಂಗ್ ಲೈಫ್ ಬಗ್ಗೆ ಹೇಳ್ತೀರಾ? ನಾನು ತುಂಬಾ ಕಷ್ಟದ ದಿನಗಳನ್ನ ನೋಡಿದ್ದೀನಿ. ನನ್ ಬಿಸ್ನೆಸ್ ಸ್ಟಾರ್ಟ್ ಮಾಡುವಾಗ ಎಲ್ಲರೂ ನನಗೆ ಹೆದರ್ಸಿದ್ರು. ತುಂಬಾ ಜನ ಈ ಬಿಸ್ನೆಸ್ ನ ಮಾಡೋದಕ್ಕೆ ಹೋಗಿ ಮನೆ ಮಠ ಎಲ್ಲ ಕಳ್ಕೊಂಡಿದ್ದಾರೆ, ಈ ಭವಾನಿನು ಲಾಸ್ ಮಾಡ್ಕೋತಾಳೆ ಅಂತಾನು ಹೇಳಿದ್ರು. ಆದ್ರೆ ನನಗೆ ಧೈರ್ಯ ಆಯ್ತು, ಛಲ ಆಯ್ತು, ನನ್ನ ಮೇಲೆ ನನಗೆ ನಂಬಿಕೆ ಇತ್ತು, ನಾನು ಈ ಬಿಸ್ನೆಸ್ ಅಲ್ಲಿ ಗೆದ್ದೆ. ವೆರಿ ಗುಡ್ ಮೇಡಮ್, ನಿಮ್ ಬಗ್ಗೆ ತುಂಬಾ ಜನ ಹೊಗಳದ್ನ ಕೇಳಿದೀನಿ. ಬರೀ ಚಿತ್ರದುರ್ಗಕ್ಕೆ ಸೀಮಿತ ಆಗಿರೋ ನಿಮ್ ಕಂಪ್ನಿ ಈಗ ಬೆಂಗಳೂರವರೆಗೂ ವಿಸ್ತಾರ ಆಗ್ತಿದೆ. ಹೆಣ್ಣಿಂದಾನೇ ಜಗತ್, ಹೆಣ್ಣಿಲ್ಲ ಅಂದ್ರೆ ಏನು ಇಲ್ಲ, ಹೆಣ್ಣಿಂದಾನೇ ಎಲ್ಲ. ಸರಿಯಾಗಿ ಹೇಳಿದ್ರಿ ಮೇಡಮ್. ಹಾಗೆ ಹೆಣ್ಣು ಪರಿಪೂರ್ಣ ಅಂತ ಆಗೋದು ತಾನು ಮದುವೆ ಆಗಿ ಗಂಡನ ಮನೆ ಸೇರಿದ್ಮೇಲೆ, ತಾಯಿ ಅಂತ ಅನಿಸ್ಕೊಂಡ್ಮೇಲೆ. ದಯವಿಟ್ಟು ಅಲ್ಲಿ ಯಾವುದು ಶಾಕಿಂಗ್ ನ್ಯೂಸ್ ಸಿಗದೆ ಇರ್ಲಪ್ಪ, ನನ್ ಡೌಟ್ ಮುರಿಯೋ ಹಾಗೆ ಮಾಡೋದೇವ್ರೆ. ಈ ಮದುವೆಗೆ ನನ್ನಿಂದ ವಿಘ್ನ ಆಗುವಂತ ಯಾವ ಕೆಲ್ಸನೂ ಮಾಡ್ಬೇಡ. ಮತ್ತೇನೆ ಮನ್ಸಲ್ಲಿ ಸ್ಕೆಚ್ ಆಗ್ತಾ ಇದೆಯಾ? ಏನು ಇಲ್ಲ. ನಿಜ ಹೇಳ್ತಾ ಇದ್ದೀನಿ ಮೇಡಮ್, ಆಮೇಲೆ ನಾನು ಹೇಳಿಲ್ಲ ಅಂತ ಅನ್ಕೋಬೇಡ, ಗೊತ್ತಾಯ್ತಾ? ಹುಚ್ಚುಡ್ಗಿ, ಅದ್ ಯಾವಾಗ ಸೀರಿಯಸ್ನೆಸ್ ಬರುತ್ತೋ ನಿಮ್ಗೆ. ಹೌದಾ, ಅಂತ ದುರಂತ ಏನ್ ನಡೀತು ಮೇಡಮ್? ದೊಡ್ಡವ್ರು ಹೇಳ್ತಾರಲ್ಲ, ಅರ್ಹತೆ ಇಲ್ಲದೆ ಇರೋ ನಮ್ ಮೆರೆಸಬಾರ್ದು ಅಂತ, ಆ ಮಾತು ನಿಜಾನೇ. ಅವಳು ಕೆಸರಲ್ಲಿ ಬಿದ್ದಿದ್ಲು, ಅವಳನ್ನ ಎತ್ತಕ್ಕೆ ನಾನು ಹೊರಟೆ, ಆದ್ರೆ ಅವಳು ಹಾವಾಗಿ ನನ್ನನ್ನೇ ಕಚ್ಚಿಬಿಟ್ಲು. ಆ ಹುಡುಗಿ ನಿಮ್ಗೆ ತುಂಬಾ ನೋವು ಕೊಟ್ಲು ಅಂತ ಕಾಣುತ್ತೆ, ಆ ಹುಡುಗಿ ಯಾರು, ಅವಳ ಹೆಸರೇನು ಅಂತ ತಿಳ್ಕೋಬೋದಾ? ಒನ್ ಸೆಕೆಂಡ್. ಹಲೋ, ಹಾ ಹೇಳು ಶ್ರೀದೇವಿ. ಓಹೋ, ಮಗನ ವಿಷಯದಲ್ಲಿ ಬಿರುಗಾಳಿ ಸುಂಟ್ರಗಾಳಿನೇ ಎತ್ತಿರೋ ಹಾಗಿದೆ.